ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಆತನು ಹಸಿದವರಿಗೆ ಆಹಾರವನ್ನು ಕೊಡುವುದು ರೀಪ್ರಿನ್ಸ್ ಪುಟ ತ್ರೀ ಸೆವೆನ್ ಸೆವೆನ್ ನೈನ್ ಪುಟದ ಸಂಖ್ಯೆ ನೂರ ಐವತ್ನಾಲ್ಕು ನೂರ ಐವತ್ತ ಐದು ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಹೊತ್ತು ಮುಳುಗುವುದಕ್ಕೆ ತೊಡಗಿತ್ತು ಮತ್ತು ಜನರನ್ನು ಕಳುಹಿಸಿ ಬಿಡಬೇಕೆಂದು ಶಿಷ್ಯರು ಒತ್ತಾಯಪಡಿಸಿದ್ದರು ಆದರೆ ಅವರು ತಿಳಿಯದಂಥ ಒಂದು ಉದ್ದೇಶವು ಆತನಲ್ಲಿತ್ತು ತನ್ನ ಇಡೀ ಸೇವಾ ಅವಧಿಯಲ್ಲಿನ ಅತಿ ಶ್ರೇಷ್ಠವಾದ ಅದ್ಭುತವನ್ನು ಮಾಡುವುದು ಆತನ ಮನಸ್ಸಿನಲ್ಲಿತ್ತು ಹೀಗಿದ್ದರೂ ಅದನ್ನು ಹೇಳುವುದಕ್ಕೆ ಬದಲಾಗಿ ಆತನು ಸಹಜವಾದ ರೀತಿಯಲ್ಲಿ ಈ ಸಂಗತಿಯನ್ನು ನೆರವೇರ ಬಯಸಿದವನ ಬಯಸಿದವನಾಗಿ ಅವರಿಗೆ ತಮ್ಮ ನಿಸ್ಸಹಾಯಕ ಸ್ಥಿತಿಗೆ ಸಹಾಯ ಮಾಡುವುದಾಗಿ ಹೇಳಿ ಜನರನ್ನು ಕಳಿಸಿ ಕುಳಿತುಕೊಳ್ಳುವಂತೆ ಹೇಳಲು ಅವರಿಗೆ ಸೂಚಿಸಿದನು ಅವರಲ್ಲಿ ಆಹಾರವೇನಾದರೂ ಇರುವುದೋ ಎಂದು ವಿಚಾರಿಸಿದನು ಮತ್ತು ಅಲ್ಲಿ ಒಬ್ಬ ಹುಡುಗನ ಬಳಿ ನಾಲ್ಕು ಜವೆಗೋಧಿಯ ರೊಟ್ಟಿ ಹಾಗೂ ಎರಡು ಮೀನುಗಳು ಇದ್ದು ಬೇರೇನೂ ಇಲ್ಲದಿರುವುದು ಕಂಡುಬಂದಿತ್ತು ಇದು ನಮ್ಮ ಕರ್ತನ ಉದ್ದೇಶಕ್ಕೆ ಪ್ರಯೋಜನಕಾರಿಯಾಗಿತ್ತು ಹೇಗೂ ಈ ಜನರ ಗುಂಪಿಗೆ ಆಶೀರ್ವಾದ ಮಾಡುವ ಕಾರ್ಯದಲ್ಲಿ ಸಹಕರಿಸುವ ತನ್ನ ಇಚ್ಛೆಯನ್ನು ತೋರಲು ಆಶಿಸಿದ್ದನು ಮತ್ತು ಹೀಗೆ ತಾನು ಜನರೊಂದಿಗೆ ಹಾಗೂ ಲೋಕದವರೊಂದಿಗೆ ವರ್ತಿಸುವ ರೀತಿಯ ಬಗ್ಗೆ ಒಂದು ನಿದರ್ಶನವನ್ನು ನೀಡಿದ್ದನು ಆತನು ನಮ್ಮ ಅಲ್ಪವಾದ ಮತ್ತು ಯೋಗ್ಯವಲ್ಲದ ಸಮಯ ಮತ್ತು ಸಾಮರ್ಥ್ಯಗಳನ್ನು ತೆಗೆದುಕೊಂಡು ಅವುಗಳನ್ನು ಆಶೀರ್ವದಿಸಿ ಅವುಗಳನ್ನು ತನ್ನ ಸೇವೆಯಲ್ಲಿ ಬಳಸಿಕೊಂಡು ಅವುಗಳ ಮೂಲಕವಾಗಿ ದೊಡ್ಡ ಸಂಗತಿಗಳು ನೆರವೇರುವ ಹಾಗೆ ಮಾಡುವನು ಆತನು ಹೀಗೆ ತನ್ನ ಜನರ ಜೊತೆ ಗೂಡಿರುವುದರಿಂದ ದೊರೆಯುವ ಅನುಭವ ಮತ್ತು ಪಾಠಗಳ ಮೂಲಕವಾಗಿ ಅವರಿಗೆ ಆಶೀರ್ವದಿಸುವನು ಮತ್ತು ಆತನು ಯಾರ ಬಳಿಗೆ ಅವರನ್ನು ಕಳುಹಿಸಿಕೊಡುವನು ಅವರಿಗೆ ಪ್ರಾಪಂಚಿಕ ಹಾಗೂ ಆತ್ಮಿಕ ವಿಷಯಗಳಲ್ಲಿ ತನ್ನ ಕರುಣೆಯನ್ನು ತೋರುವುದರ ಮೂಲಕವಾಗಿ ಆಶೀರ್ವಾದವನ್ನು ನೀಡುವುದಕ್ಕಿಂತಲೂ ಹೆಚ್ಚಿನದನ್ನು ನೀಡುವನು ಒಡೆಯನು ಯಾವ ಸಂಗತಿಗಳನ್ನು ಪ್ರಸ್ತಾಪಿಸುವನೋ ಅವುಗಳಿಗೆ ಶಿಷ್ಯರು ವಿಧೇಯರಾಗುವುದನ್ನು ಕಲಿತುಕೊಳ್ಳುವಂತೆ ಮಾಡಿದ್ದನು ಆದುದರಿಂದ ಅಲ್ಲಿ ಏನೂ ಇಲ್ಲದಿದ್ದರೂ ಜನರನ್ನು ನೂರರಂತೆ ಐವತ್ತರಂತೆ ಕುಳಿತು ಔತಣಕ್ಕಾಗಿ ಅಣಿಯಾಗುವಂತೆ ಮಾಡುವುದರಲ್ಲಿ ಶಿಷ್ಯರು ಜನರ ದೃಷ್ಟಿಯಲ್ಲಿ ಬುದ್ಧಿ ಇಲ್ಲದಂತೆ ಕಂಡುಬಂದರು ಕರ್ತನ ಈ ಅಪ್ಪಣೆಯ ವಿಷಯವಾಗಿ ನಾವು ಆಕ್ಷೇಪಿಸಲು ಯಾವ ಕಾರಣವೂ ಇರುವುದಿಲ್ಲ ಯಾವಾತನು ತಮ್ಮ ಬಲೆಗಳು ಮೀನುಗಳಿಂದ ತುಂಬುವಂತೆ ಮಾಡಿದ್ದನೋ ಯಾವಾತನು ಮರಣವೆಂಬ ನಿದ್ರೆಯಿಂದ ಎಚ್ಚರಗೊಳ್ಳುವಂತೆ ಮಾಡಿದ್ದನೋ ಯಾವಾತನು ಬತ್ತಿ ಹೋದ ಕೈಗಳನ್ನು ಮತ್ತೆ ಸರಿಯಾಗುವಂತೆ ಮಾಡಿ ತಾನು ಮುಟ್ಟದೆಯೇ ತನ್ನ ಬಾಯಿ ಮಾತಿನಿಂದಲೇ ಗುಣವಾಗುವಂತೆ ಮಾಡಿರುವನೋ ಅವನು ತನ್ನಲ್ಲಿರುವ ನಿರ್ಣಾಯಕ ಹಾಗೂ ವಿಮರ್ಶನಾತ್ಮಕ ಶಕ್ತಿಯಲ್ಲಿ ತಮಗಿಂತಲೂ ವಿಭಿನ್ನವಾಗಿರುವುದೆಂಬುವುದನ್ನು ಕಲಿತುಕೊಳ್ಳಲು ಅವರು ಆರಂಭಿಸಿದ್ದರು ಅವರು ವಿಧಿಯರಾದರೂ ಉಳಿದದನ್ನು ಕರ್ತನು ನೆರವೇರಿಸಿದನು